ಇಷ್ಟೊಂದು ಹತ್ರ ಬಂದ್ರು ಹಿಂದೆ ಹೋಗ್ದೆ ಗೊಂಬೆ ತರ ನಿಂತಿದ್ದಲ್ಲಕ್ಕ ನೀನು. ಯಾಕೋ ಕೈಕಾಲೇ ಆಡ್ತಾ ಇಲ್ಲ, ಎದೆ ಬಡಿತ ಜೋರಾಗಿದೆ. ಹುಷಾರ್ ತಪ್ಪೋದೇನು? ಸುಸ್ತಾಗಿರ್ಬೇಕು. ಗ್ಲೂಕೋಸ್ ಕುಡಿತ್ಯಾ? ಇದು ಸುಸ್ತಿಂದ ಆಗ್ತಿರೋದಲ್ಲ, ನಾನು ಹತ್ರ ಬಂದಿದ್ಕೆ ನಿನ್ಗೆ ಹಾಗೆ ಅನ್ನಿಸ್ತಾ ಇದೆ. ನನ್ ನೋಡು. ನಾನ್ ನೋಡ್ತಾ ಇದ್ದೀನಿ, ಅದೇನು ಅಂತ ಹೇಳಿ. ಮಗುನ ಎತ್ಕೊಂಡಾಗಿ ಎತ್ಕೊಂಡು ಹಾಗೆ ತಿರ್ಗೋಣ ಅಂತ ಅನಿಸ್ತಾ ಇದೆ. ಆಗತ್ತೆ ಅಂತ್ಯ? ಅದ್ ನನ್ ವಿಷಯದಲ್ಲಿ ಕಷ್ಟ ಬಿಡಿ. ನನಗಾದ್ರೂ ಯಾಕೆ ಹಾಗೆ ಮಾಡ್ಬೇಕು? ಖುಷಿ, ಹ್ಯಾಪಿನೆಸ್ ಆ ರೀತಿ ಹೇಳ್ಕೋಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ದೆ. ಅನ್ಸಿದ್ದೆಲ್ಲ ಮಾಡಕ್ಕಾಗತ್ತ? ಮಾಡಿದ್ರೆ ನಾನ್ ಸುಮ್ನಿರ್ತೀನ. ಅಕ್ಕ, ನಂಗೆ ಯಾಕೋ ಡೌಟ್ ಆಗ್ತಿದೆ. ಬಿಟ್ರೆ ಗಿರ್ಗಿಟ್ಲೆ ತರ ತಿರ್ಸ್ಬಿಡ್ತಾನೆ ನಿನ್ನ. ನಾವ್ ಹೋಗೋದೇ ಒಳ್ಳೇದು. ಇನ್ನು ಹಾಗೆ ನಿಂತಿದ್ಯಲ್ಲ, ಬಾರಕ್ಕ. ಮೊದ್ಲೇ ಅಮ್ಮಯಕ್ಕಿ ಒಬ್ರು ಇಷ್ಟ ಆದ್ರೆ ಪ್ರಾಣನೇ ಕೊಡ್ತಾಳೆ. ನಮ್ಮ ಅಕ್ಕನ್ನ ತನ್ನ ಕಣ್ಣಿನ ರೆಪ್ಪೆ ತರ ಪ್ರೀತಿಯಿಂದ ಇವ್ರು ಏನಾರೋ ನೋಡ್ಕೋತಾರೆ ಅಂದ್ರೆ ಈ ಫೋಟೋದವ್ರ ಜೊತೆನ ನಮ್ಮ ಅಕ್ಕನ ಮದ್ವೆ ಮಾಡ್ಸಪ್ಪ ದೇವ್ರೆ. ವಿಷಯ ಗೊತ್ತಾಯ್ತಾ? ಆಮೇಲೆ ಮಾಡ್ತೀನಿ. ದೇವಾಂಶ್ಗೆ ಮದ್ವೆ ಸಂಬಂಧ ನೋಡ್ತಿದಾರಂತೆ. ಒಳ್ಳೇದೇ ಅಲ್ವಾ? ಒಳ್ಳೇದಾಗದೆ ಹೋಗಿದ್ರೆ ಆತರ ಈ ತರ ಸಂಬಂಧ ಯಾಕೆ ನೋಡ್ತಾ ಇದ್ರು? ಇವಾಗ ಬಂದಿಯನೋ ವಾಲಿ? ಹೌದಮ್ಮ. ಊರಲ್ಲಿರೋ ಬಾರ್ಗಳು, ಸುತ್ತಮುತ್ತ ಇರೋ ಹುಡುಗಿರು ಎಲ್ಲ ಚೆನ್ನಾಗಿದೆ ಅನ್ಸುತ್ತಲ್ವಾ? ಹಾಗೆ ಕೇಳ್ತಿದೀಮ್ಮ. ನಿನ್ಗ ಅದ್ ಬಿಟ್ಟು ಬೇರೆ ಏನ್ ಗೊತ್ತು? ದೇವಾಂಶ್ಗೆ ಮದ್ವೆ ಮಾಡ್ತಿರೋ ವಿಷಯ ಗೊತ್ತಾ ನಿನ್ಗೆ? ಇಲ್ಲ. ನಿನ್ನ ನಂಬ್ಕೊಂಡ್ರೆ ಈ ಜನ್ಮಕ್ಕೆ ನಾವು ಉದ್ಧಾರ ಆಗಲ್ಲ ಕಣೋ ವಾಲಿ. ನಿನ್ ಸುತ್ತಮುತ್ತ ಏನ್ ನಡೆಯುತ್ತೆ ಅಂತ ತಿಳ್ಕೊಳಲ್ವಾ? ಸ್ವರ್ಣ, ನಮ್ಮಣ್ಣ ಅವ್ರ ಮಗನ್ ಮದ್ವೆ ಮಾಡ್ತಾ ಇದ್ದಾನೆ, ನಮ್ಗೆ ಯಾಕೆ? ಮೇಷ್ಟ್ರೆ ಏನ್ ಮಾಡ್ತಿದ್ದೀರಾ ಅಂದ್ರೆ ತಾವು ಮಾಡಿರೋ ತಪ್ಪನ ತಿದ್ಕೋತಾ ಇದ್ದೀನಿ ಅಂದ್ರಂತೆ. ನಮ್ ಕತೆ ನಾವ್ ನೋಡ್ಕೊಳಕ್ಕೆ ಸರಿ ಹೋಗುತ್ತೆ, ಇನ್ ಅವ್ರ ಕತೆ ನಮ್ಗೆ ಯಾಕೆ ಅಂತ ಯೋಚನೆ ಮಾಡದೆ ನಾವು ಕೂತ್ಕೊಂಡ್ರೆ ಇನ್ ಒಂದ್ ವರ್ಷದಲ್ಲಿ ನಿಮ್ಮತ್ಕೆ ಅವ್ರ ಮೊಮ್ಮಗನ ನಮ್ ಕೈಯಲ್ಲಿ ಕೊಟ್ಟು ಒಂದು ಕೋಗು ಕಂದ ಅಂತ ಹೇಳ್ತಾರೆ. ಮಗು ಡೈಪರ್ ಹಾಕಿರ್ತಾರೆ ಅಲ್ವಾಮ್ಮ? ನಿನ್ ಈ ಬುದ್ಧಿ, ನಿಮ್ ಅಪ್ಪನ ಈ ಮೌನ ನನ್ನ ಹಾಸಿಗೆ ಹಿಡಿಯೋ ಹಾಗೆ ಮಾಡುತ್ತೆ ಕಣೋ. ಇಷ್ಟಕ್ಕೂ ನಿನ್ ಪ್ರಾಬ್ಲಮ್ ಏನು ಅಂತ ಹೇಳ್ತೀಯಾ? ನಮ್ ಭಾವ ದಶರಥ ರಾಮ್ ಅವರು ಹಾಲ್ ಕೊಡೋ ಹಸು ತರ. ನಾವೇನಾದ್ರೂ ಹಾಲ್ ಕೊಡೋ ಅಂತ ಹಸು ಮುಂದೆ ಇದ್ರೆ ಕೊಂಬಿಂದ ತಿವ್ದ್ ಬಿಡುತ್ತೆ, ಹಿಂದೆ ಹೋದ್ರೆ ಜಾಡ್ಸ್ ಒದಿಯುತ್ತೆ. ಹಾಗಾದ್ರೆ ನಾವೆಲ್ಲಿರ್ಬೇಕಮ್ಮ? ಕೆಚ್ಚಲ ಹತ್ರ ಕೂತ್ಕೊಂಡ್ರೆ ಹಾಲ್ನ ಎಷ್ಟ್ ಬೇಕಾದ್ರೂ ಕರ್ಕೋಬಹುದು. ಆಸ್ತಿನ ಭಾಗ ಮಾಡಿದ್ದಾರೆ, ಅದನ್ನ ಬೆಳೆಸೋದ್ ಬಿಟ್ಟು ಇವನ್ ಅದನ್ನ ಮುಳುಗಿಸ್ತಾ ಇದ್ದಾನೆ. ಸಾಲ ಇದೆ ಅಣ್ಣ ಅಂದ್ರೆ ನಿನ್ ಕರ್ಮ ಅಂತಾನೆ. ಅಪ್ಪ, ಸ್ವಲ್ಪ ಬಯೋದನ್ನ ಬಿಟ್ಟು ಅಮ್ಮ ಏನ್ ಹೇಳ್ತಾ ಇದಾರೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ದೇವಾಂಶ್ಗೆ ಒಳ್ಳೆ ಸಂಬಂಧನೆ ನೋಡ್ತಾರೆ, ಹೆಣ್ ಕೊಡೋರ್ನ ಏನಾದ್ರೂ ನಮ್ ಕಡೆ ಮಾಡ್ಕೊಂಡ್ರೆ ನಮ್ಗೆ ಲಾಭ ಅಲ್ವಾ? ಪಾಪ ಕಣೆ, ಹಾಗ್ ಮಾಡಬಾರ್ದು. ಅಮೆರಿಕಾದಿಂದ ಬಂದಿರೋ ದೇವಾಂಶ್ಗೆ ಮದ್ವೆ ಆಗ್ಬಾರ್ದು ಅಂತ ನಾನ್ ಅನ್ಕೊಳ್ತಿದ್ರೆ ನೀವ್ ಪಾಪ ಅಂತಿದ್ದೀರಲ್ಲ. ಹೌದಪ್ಪ, ಅಯ್ಯೋ ಅಂತೇನಾದ್ರೂ ಹೇಳೋದಾದ್ರೆ ಅದನ್ನ ಊರ್ ಮೇಳಾಗೆ ಹೇಳಬೇಕು. ಮದ್ವೆ ಆದ್ಮೇಲೆ ತುಂಬಾ ಕಷ್ಟ ಪಡ್ತಾ ಇದ್ದಾಳೆ ಪಾಪ. ಮೊದ್ಲು ನಿಮ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ದೇವಾಂಶ್ ಮದ್ವೆ ತಡೆದ್ರೆ ನಮ್ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋ ಸತ್ಯ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಸುಮ್ನೆ ಇರಿ.
ಫೋಟೋಲ್ ಹೇಗಿದ್ದೀನಿ ಅನ್ನೋದನ್ನ ನೋಡ್ಬೇಡ. ನನ್ ಇಂಟೆನ್ಷನ್ ನೋಡು. ನನ್ ಕನ್ಸು ಮತ್ತೆ ಆಸೆನ ನೀನ್ ನೆರವೇರಿಸ್ಬೇಕು. ಒಂದ್ ವೇಳೆ ದೊಡ್ಡ ಹೀರೋಯಿನ್ ಆದೆ ಅನ್ಕೋ, ನನ್ ಬರೋ ಫಸ್ಟ್ ರೆಮ್ಯುನರೇಷನ್ ಅಲ್ಲಿ 10% ನಿನ್ ಹುಂಡಿಗೆ ಹಾಕ್ತೀನಿ. ಪ್ರಾಮಿಸ್. ಇದೇನ್ ಶ್ರೀಯಾ, ಬೆಳಗ್ ಬೆಳಗ್ಗೆ ದೇವ್ರನ್ನ ನೆನಪ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಒಳ್ಳೇದೇ ಅಲ್ವಾ. ಯಾವತ್ತು ನಮಸ್ಕಾರನೂ ಮಾಡದೇ ಇರೋ ನೀನು ಇವತ್ ದೇವ್ರ ಕೈ ಮುಗಿತಿದ್ರೆ ಖುಷಿ ಆಗ್ತಿದೆ ಶ್ರೀಯಾ. ಏನಿದು, ಫೋಟೋಸಾ? ಹಪ್ಪಳ ಒಣಗ್ಲಿ ಅಂತ ಬಿಟ್ಟಿದ್ದೀನಿ. ಫೋಟೋಸೆ ನೋಡ್ಲಾ? ಶ್ರೀಯಾ ಏನಿದು? ಅಬ್ಬಾ, ಏನ್ ನಿನ್ ತಲೆನೋವು? ಫೋಟೋ ಅಂತ ಗೊತ್ತಿದ್ರು ಮತ್ತೆ ಏನು ಅಂತ ಕೇಳ್ತಿಯಲ್ಲ. ನೀನೇನಾ ಅಂತ? ಇಲ್ಲಾಂದ್ರೆ ನೀನಾ? ಓ, ಪ್ರಾಣ ಹೋದ್ರು ಸರಿ, ಈ ತರ ಬಟ್ಟೆ ಹಾಕಲ್ಲ. ಅದಕ್ಕೆ ನೀನ್ ಹೀಗಿರೋದು. ನೀನ್ ನನಗೇನ್ ಬೇಕಾದ್ರೂ ಅನ್ನು, ಪರವಾಗಿಲ್ಲ. ಆದ್ರೆ ನೀನ್ ಈ ತರ ಬಟ್ಟೆಲ್ ಫೋಟೋ ತೆಗೆಸ್ಕೊಳ್ಳೋದು ಅಲ್ದೆ ಇದನ್ನ ರಾಮನ್ ಹತ್ರ ಬೇರೆ ಇಟ್ಟಿದ್ಯಾ? ಏನೋ ದೊಡ್ಡ ಅಪರಾಧ ಮಾಡಿರೋ ತರ ಮಾತಾಡ್ತಿದ್ಯಲ್ಲ, ಕೊಡಿಲಿ. ಹೀಗ್ ಮಾಡೋದ್ ಒಳ್ಳೇದಲ್ಲ. ಈ ತರ ಫೋಟೋಸ್ನ ಮನೇಲೂ ಕೂಡ ಇಡಬಾರ್ದು. ಅಪ್ಪ ಏನಾದ್ರೂ ನೋಡಿದ್ರೆ ಅಷ್ಟೇ. ಅಪ್ಪ ಮತ್ತೆ ಅಜ್ಜಿ ಸೂರ್ಯ ನಮಸ್ಕಾರ ಮಾಡ್ತಿದ್ದಾರೆ ಬಿಡು. ಪರೀಕ್ಷೆಯಲ್ಲಿ ಪಾಸ್ ಮಾಡ್ಸಪ್ಪ ಅಂತ ಕೇಳ್ತಿದ್ಯಾ ಅನ್ಕೊಂಡೆ. ಆದ್ರೆ ಇಂತ ಕೆಟ್ಟ ಫೋಟೋಸ್ನ ಅಲ್ಲಿಟ್ಟಿದ್ಯಲ್ಲ ನೀನು. ನಾನ್ ಚೆನ್ನಾಗಿದ್ದೀನಿ ಅಂತ ನಿಂಗ್ ಹೊಟ್ಟೆವ್ರಿ? ಅಯ್ಯೋ, ಹಾಗೇನು ಇಲ್ಲ. ಮತ್ತಿನೇನು ಚೆನ್ನಾಗಿಲ್ಲ ಅಂತ ಹೇಗ್ ಹೇಳ್ದೆ? ನಿನ್ ತರಾನೇ ನನಗ್ ಭಕ್ತಿ ಇರಲ್ವಾ? ಬೇಡ್ಕೋಬಾರ್ದ? ಅಮ್ಮ ವೈದೇಹಿ, ಅಪ್ಪ ಬಂದ್ಬಿಟ್ರು. ಅಶ್ವಥ್ ನಗರದ ಆನಂದರಾವ್ ಅವರು ಅಗರಬತ್ತಿ ಕೇಳಿದ್ದಾರೆ. ಎಷ್ಟು ಬೇಕಂತೆ ಅಪ್ಪ? 6 ಪ್ಯಾಕೆಟ್ ಭಾನುವಾರದೊಳಗಡೆ ಬೇಕಂತೆ. ಆಯ್ತು ಅಪ್ಪ. ಅಕ್ಕ, ನನ್ ಶರ್ಟ್ ಅನ್ನ ಇಸ್ತ್ರಿ ಮಾಡ್ಕೊಡ್ತೀಯಾ? ಅಕ್ಕ, ಬೆಂಕಿ ಬೆಂಕಿ ಎತ್ಕೊಂಡಿದೆ. ಬೆಂಕಿ ಹತ್ಕೊಂಡಿದ್ರು ಹಂಗೆ ಇಟ್ಕೊಂಡಿದ್ಯಲ್ಲೇ ಬಿಸಾಕೆ. ಸರ್ಕೋ, ಬುದ್ಧಿ ಇದೆಯಾ ನಿನ್ಗೆ? ಯಾಕೆ ಹೀಗ್ ಮಾಡ್ದೆ? ಏನ್ ಮಾಡಿದ್ಲೆ ಇವಳು? ನನ್ ಫೋಟೋಗಳನ್ನ ಸುಟ್ಬಿಟ್ಲು ಅಜ್ಜಿ. ನನ್ ಬೇಕು ಅಂತ ಮಾಡ್ಲಿಲ್ಲ ಅಜ್ಜಿ. ಅಮ್ಮ, ನೀನ್ ಇವಳನ್ನ ವಹಿಸ್ಕೊಂಡ್ ಬರ್ಬೇಡ. ಅವಳು ಏನ್ ಮಾಡಿದ್ಲು ಅಂತ ನಾವ್ ನೋಡಿದ್ರು ನನ್ ಸುಟ್ಟಿಲ್ಲ ಅಜ್ಜಿ ಅಂತ ರಾಗ ಹೇಳಿದ್ರೆ ಸಿಟ್ಟು ಬರಲ್ವಾ ಹೇಳು? ಏನ್ ನೋಡ್ತಿದ್ಯಾ? ನೀವಿಬ್ರು ಮಾತಾಡ್ಕೊಂಡೆ ಹೀಗ್ ಮಾಡಿದ್ರ? ನಾನೇನ್ ಮಾಡ್ದೆ ಅತ್ತೆ? ಇವಳು ನನ್ ಮೊಮ್ಮಗಳು ಫೋಟೋನ ಸುಡ್ತಾಳೆ ಅಂತ ನಿಂಗೆ ಗೊತ್ತಿದ್ದಕ್ಕೆ ಹತ್ಕೊಂಡು ಉರಿದ್ಮೇಲೆ ಬರೋ ಫೈರ್ ಇಂಜಿನ್ ತರ ಪಾತ್ರೆಯಲ್ಲಿ ನೀರ್ ತಗೊಂಬಂದು ಸುರಿದಿದ್ದು. ನಿಮ್ ನಾಟಕ ಎಲ್ಲ ನಂಗೆ ಗೊತ್ತಿಲ್ಲ ಅನ್ಕೊಂಡ್ರ? ಅಯ್ಯೋ ಅತ್ತೆ, ನಾನು ಹೊಸ್ಲು ತೊಳಿಯೋಣ ಅಂತ ನೀರ್ ತಗೊಂಡು ಹೋಗ್ತಾ ಇದ್ದೆ. ಹೌದು ಅಜ್ಜಿ, ಅಮ್ಮಂಗೆ ಫೋಟೋಸ್ ಬಗ್ಗೆ ಗೊತ್ತೇ ಇಲ್ಲ. ಅಂದ್ರೆ ನೀನ್ ಬೇಕು ಅಂತಾನೆ ಈ ಕೆಲಸ ಮಾಡ್ದೆ ಅಂತ ಆಯ್ತು. ಇನ್ನೊಂದ್ ಬಿಟ್ರೆ ಸುಮ್ಮನಿರಮ್ಮ. ಯಾರ ಫೋಟೋಗಳದು?
ಅಪ್ಪ ಕೇಳಿದ್ರೆ ಕಷ್ಟ ಆಗುತ್ತೆ ಅಂತ ನಾನು ಹೇಳ್ದೆ, ಆದ್ರೂ ಇವಳಿಗೆ ಅರ್ಥನೇ ಆಗ್ಲಿಲ್ಲ. ಇವಾಗ ನಿಜ ಗೊತ್ತಾದ್ರೆ ಅವಳಗ್ ಹೊಡಿತಾರೆ. ಯಾವ ಫೋಟೋ ಅಂತ ಕೇಳಿದ್ರೆ ಅದಕ್ಕೆ ನೀನು ಉತ್ತರನೇ ಕೊಡ್ದೆ ಒಳ್ಳೆ ಫೋಟೋ ತರ ನಿಂತ್ಕೋಬಿಟ್ಟಿದ್ದೆಲ್ಲಕ್ಕ. ನೀನ್ ಹೇಳು ವೈದೇಹಿ, ಹೇಳಿದ್ರೆ ಸಾಕು ಬಿಕ್ಕಳಿಕೆ ಬಂದ್ಬಿಡತ್ತೆ. ಏನು ಹೇಳ್ಬಾರ್ದು ಅಂತಾನೆ ಹೀಗ್ ಮಾಡೋದು. ಅಮ್ಮ ಸುಮ್ನೆ ನೋಡ್ತಾ ನಿಂತಿದ್ದಲ್ಲ, ಅಕ್ಕ ನೀರ್ ಕೊಡು, ತಗೋ ಅಕ್ಕ ಕುಡಿ. ಇವಳು ನಿಜ ಹೇಳ್ಬಿಟ್ರೆ ಮನೇಲಿರೋ ಫೋಟೋನೆಲ್ಲ ಸೇರಿಸಿ ನನ್ನೇ ಸುಟ್ಟಾಕ್ಬಿಡ್ತಾರಪ್ಪ. ನಾನೇ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಬೇಕು. ಹೇಳು ವೈದೇಹಿ. ನಾನು ಹೇಳ್ತೀನಪ್ಪ, ಕಾಲೇಜಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ನಡೆದಾಗ ನಾನು ಭರತನಾಟ್ಯಂ ಮಾಡಿದ್ದೆ, ಆಗ ಫೋಟೋಸ್ ತೆಗೆದಿದ್ರು, ಅದೇ ಇದು. ಮತ್ ನಮ್ಗೆ ಯಾಕೆ ತೋರಿಸ್ಲೇ ಇಲ್ಲ? ಅದು ಈಗ ಕೊಟ್ಟಿದ್ದಮ್ಮ. ಭರತನಾಟ್ಯದಲ್ಲಿ ಶ್ರೇಯಾ ಸುಂದರವಾಗಿ ಕಾಣ್ತಾಳೆ ಅಂತ ಹೊಟ್ಟೆ ಕಿಚ್ಚಿಂದ ಸುಟ್ಟಾಕಿದ್ದಾಳೆ. ನೀನ್ ಹೇಳತ್ತರ ಫೋಟೋಸ್ ಆದ್ರೆ ವೈದೇಹಿ ಅಕ್ಕ ಯಾಕೆ ಅದನ್ನ ಹಿಂದೆ ಬಚ್ಚಿಟ್ಕೋತಾಳೆ? ಸುಟ್ಟೋಯ್ತು ಅಂತ ನಾನ್ ಬೇಜಾರ್ ಮಾಡ್ಕೊಂಡ್ರೆ ಪ್ರಶ್ನೆ ಕೇಳ್ತಿದ್ದಾನೆ. ಈಗ ಸುಟ್ಟೋಗಿರೋ ಫೋಟೋಗಳು ವಾಪಸ್ ಬರುತ್ತಾ? ಹಳಬೇಡ, ಇನ್ನೊಂದ್ ಸೆಟ್ ಇಸ್ಕೋ, ದುಡ್ಡು ಕೊಡ್ತೀನಿ. ಇವ್ರ ಗೋಳ್ ಯಾವಾಗ್ಲೂ ಇದ್ದಿತ್ತೆ. ಈ ಪೀಡೆಯಿಂದ ನನ್ನ ಮಗನ್ಗೆ ಖರ್ಚು ಹೋಗಿ ಆಚೆ. ಇಸ್ತ್ರಿ ಏನ್ ಬೇಡ ಅಕ್ಕ, ಇವಳು ಬೈದಿದ್ದಕ್ಕೆ ಮುದ್ರಿರೋ ನನ್ನ ಶರ್ಟ್ ಎಲ್ಲ ಸರಿ ಹೋಯ್ತು. ನೀ ಬಾ ಅಕ್ಕ. ಅವಳು ನೋಡ್ದೆ ಅಂತ ನನ್ನ ಮನ್ಸು ಕೇಳಿದ್ರೆ ನೋಡ್ದೆ ಅಂತ ಅದಕ್ಕೆ ನಾನು ಉತ್ತರ ಕೊಟ್ಟೆ, ಹೆಸರು ಕೂಡ ತಿಳ್ಕೊಂಡೆ. ಶ್ರೇಯಾ, ನಿನ್ನಷ್ಟೇ ಮುದ್ದಾಗಿರೋ ಹೆಸರು. ನೀನು ಕೊಡ್ಬೇಕಿರೋದು 600 ರೂಪಾಯಿ ಅಷ್ಟೇ ಅಲ್ಲ, ಇನ್ನೂ 6 ಜನ್ಮ ಬಾಕಿ ಇದೆ. ಪ್ರತಿ ಜನ್ಮದಲ್ಲೂ ನೀನ್ ಹೀಗೆ ನನ್ನ ಕಣ್ಮುಂದೆ ಬರ್ಬೇಕು. ನಾನ್ ಯಾವಾಗ್ಲೂ ನಿನ್ ಸುತ್ತಮುತ್ತಾನೆ ಇರ್ಬೇಕು, ಪ್ರೀತಿಸ್ಬೇಕು, ಪ್ರೀತಿಸ್ತಾನೆ ಇರ್ಬೇಕು. ಪ್ರೀತಿಸ್ತೇ ಹೊರತು ಮದುವೆ ಆಗಲ್ಲ. ಈ ವಾಯ್ಸ್ ಎಲ್ಲೋ ಕೇಳಿದೀನಲ್ಲ. ಹೌದು ಕಣೋ, ನಿಮ್ ಅಜ್ಜಿದು. ಇಂದು ಕಿವಿ ಕೈಗ್ ಬರುತ್ತಷ್ಟೇ, ಇದು ನಿನ್ ಗಂಡನ್ ಕಿವಿ ಅಲ್ಲ, ನಿನ್ ಕಿವಿನೇ. ಯಾವಾಗ ನೋಡಿದ್ರು ನನ್ ಜೊತೆ ಹರಟೆ ಹೊಡಿತಿರ್ತೀಯ? ಒಂದ್ಸಲನಾದ್ರೂ ಪ್ರೀತಿ ಮಾಡ್ತಾ ಇದೀನಿ ಅಂತ ಹೇಳಿದ್ಯಾ ನೀನು? ಕೇಳಿಸ್ಕೊಂಡಿದ್ದಾನೆ ಬಿಡು. ಯಾರೋ ಹುಡುಗಿ ಗೋಡೆ ಮೇಲೆ ಇದ್ದಾಳಲ್ಲ, ಮುದ್ದಾಗಿ ಸುಂದರವಾಗಿ, ನನಗ್ ಹುಟ್ಟೋ ಮಕ್ಳಿಗೆ ತಾಯಿ ಆಗೋಳು. ಆಹಾ, ಅಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದ್ಯಾ ನೀನು? ಫೋಟೋದಲ್ಲಿ ಇದ್ದಾಳಲ್ಲ, ಕೆಸರಾಗಿರೋದು, ಮುಖಕ್ಕೆ ಮೊಸರಾಗಿರೋದು, ಇದು ಫೋಟೋಸಾ? ನಾನು ತೆಗ್ದಿರೋದು ಇಂದು. ನನ್ ಕಲೆ ಹೇಗಿದೆ ಡಾರ್ಲಿಂಗ್? ಕಳೆಯಾಗಿರ್ಬೇಕಲ್ವೇನೋ. ಅಂದ್ರೆ ಹೇಗೆ? ಹೇಳ್ತೀನಿ, ಅದು 1950s ಕಾಲ.
ನಮ್ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 3 ವರ್ಷ ಆಗಿತ್ತು. ಆದ್ರೆ ನನಗ್ ಸಿಕ್ಕಿರ್ಲಿಲ್ಲ. ಫೆಬ್ರವರಿ 14ನ ಫಾರಿನ್ ಅವರು ಪ್ರೇಮಿಗಳ ದಿನ ಅಂತಾರೆ, ಆದ್ರೆ ನಮ್ ಇಂಡಿಯಾದಲ್ಲಿ ಅದನ್ನೆಲ್ಲ ಆಚರಿಸ್ತಾ ಇರ್ಲಿಲ್ಲ. ಒನ್ ಫೈನ್ ಡೇ ಚಿಗರ ಮೀಸೆಯನ್ ಬಿಟ್ಟಿದ್ ನಿಮ್ ತಾತ ತಲೆಗ್ ಪೇಟ ಕಟ್ಕೊಂಡು ಎತ್ತಿನ ಗಾಡಿಯಿಂದ ಕೆಳಗಿಳಿದ್ರು. ಅವತ್ತು ನನ್ ಲಂಗ ದಾವಣಿ ಹಾಕೊಂಡು ನೀರಿನ ಕೊಡ ಇಟ್ಕೊಂಡು ಹೋಗ್ತಾ ಇದ್ದೆ. ಬಾಯರ್ಕೆ ಆಗ್ತಿದೆ ಅಂದ್ರು. ಹೌದು, ನಿನ್ ವೈಯಾರ್ದಿಂದ ಹೊತ್ಕೊಂಡಿರೋ ಕೊಡ ಕೆಳಗಿಳಿಸ್ದೆ. ಎಕ್ಸಾಕ್ಟ್ಲಿ. ನಿಲ್ಲಿಸ್ತೀಯ ನೀನು? ಹಳೆ ಸಿನಿಮಾ ಕತೆ ಹೇಳಿ ನನ್ ಕಿವಿ ಮೇಲೆ ಹೂ ಇಡಕ್ ನೋಡ್ತಿದ್ಯಾ? ಚಿಕ್ಕೋನಿದ್ದಾಗ ಅಂತ ಸಿನಿಮಾನ ಎಷ್ಟು ಸಲ ತೋರಿಸಿದ್ಯೋ. ಇಲ್ಲಾಂದ್ರೆ ಮತ್ತಿನ್ನೇನು? ನೀನ್ ಪ್ರೀತಿಸ್ತೋಳ್ನ ತೋರಿಸು ಅಂತಂದ್ರೆ ಯಾವ್ದೋ ಫೋಟೋ ತೋರಿಸ್ತಾ ಇದ್ಯಾ? ಕೂಲ್ ಇಂದು ಕೂಲ್. ಆ ಹುಡುಗಿ ಹೆಸರು ಶ್ರೀಯಾ. ನಮ್ಮ ಊರ್ ದೇವಸ್ಥಾನದ ಇವ ಮಗಳು. ನಿನಗ್ ಗೊತ್ತಿದ್ರೆ ಒಂದ್ಸಲ ಫ್ಲಾಶ್ ಬ್ಯಾಕ್ ಹೋಗ್ಬಾ, ಇಲ್ಲ ಅಂದ್ರೆ ತಿಳ್ಕೊ. ಇವೋ ಜಾನಕಿ ರಾಮ್ ಅವ್ರ ಮಗಳ. 100 ವರ್ಷ ಆದ್ರೂ ನೀನ್ ಇದೇ ಊರಲ್ಲಿ ಇದ್ಯಾ? ಇನ್ನು ನನ್ನೇನು ಕೇಳ್ಬೇಡ, ನಾನೇ ನಿನ್ ಹತ್ರ ಕೇಳ್ತಾ ಇದೀನಿ. ಶ್ರೀಯಾ ಜೊತೆ ನೀನ್ ನನಗ್ ಮದ್ವೆ ಮಾಡಿಸ್ಬೇಕು. ಹೋಗೋ ಮುಂಚೆ ಸ್ವಲ್ಪ ಪುಣ್ಯ ಕಟ್ಕೋ, ಆದಷ್ಟು ಬೇಗ ರಿಸಲ್ಟ್ಸ್ ಕೊಡು. ಓಕೆ? ಮಗುನ ಎತ್ಕೊಂಡಾಗ ಎತ್ಕೊಂಡು ಹಾಗೆ ತಿರ್ಗೋಣ ಅಂತ ಅನಿಸ್ತಾ ಇದೆ. ಅಕ್ಕ, ಫಿಲಮ್ ಅಲ್ಲಿ ಹೀರೋಯಿನ್ ಕೂತಿರ್ತಾರಲ್ಲ, ಆ ತರ ಕೂತಿದ್ಯಾ? ಆ ಮುದುಕಿ ಹೊಡ್ತಿದ್ದಕ್ಕೆ ನಿಂಗೆ ಜ್ವರ ಗಿರಣರು ಬಂತ? ಜ್ವರ ಇರೋ ಹಾಗೆ ಅನ್ನಿಸ್ತಾ ಇದೆ. ಅಂದ್ರೆ ಬಂದಿರ್ಬೋದೇನೋ. ಅದು ಕೂಡ ಅಜ್ಜಿಯಿಂದ ಅಲ್ಲ ಅನ್ಸುತ್ತೆ. ಯಾಕಕ್ಕ ಒಂಥರ ಮಾತಾಡ್ತಿದ್ಯಾ? ಪ್ರೀತಿ ಜ್ವರನ? ಅದೇನು ಅಂತ ಗೊತ್ತಾಗ್ತಿಲ್ಲ ಮಾರುತಿ. ಆ ಬ್ರಹ್ಮರಾಕ್ಷಸಿ ಹೊಡೆದಿದ್ದ ಏಟಿಗೆ ಏನಾಗಿದೆ ಅಂತಾನು ನೋಡ್ಕೊಳ್ದೆ ಅಪ್ಪಿ ತಪ್ಪಿ ನೀನು. ಆ ಫೋಟೋದವ್ನ ಅಮ್ಮ ಬರ್ತಾ ಇದಾರೆ. ಏನಮ್ಮ ನೀನು ಅಳ ಪ್ರೋಗ್ರಾಮ್ ಇಟ್ಕೊಂಡಿದ್ಯಾ? ನೀನ್ ಇದೆಯಲ್ಲ ಸರ್ಕೋ. ಯಾಕಮ್ಮ ಒಂಥರ ಇದ್ಯಾ? ನಿನ್ ಕಣ್ಣಲ್ಲಿ ನೀರ್ ಬರ್ತಿದ್ರೆ ನನ್ ಮನ್ಸ್ ತಡಿಯತ್ತಾ ಹೇಳು. ಆ ಫೋಟೋನ ನೀನ್ ಬೇಕಂತ ಸುಡ್ಲಿಲ್ಲ, ನಾನಾಗಿದ್ದಿದ್ರೆ ಖಂಡಿತ ಸುಡ್ತಿದ್ದೆ. ಹೌದು, ಶ್ರೇಯಾ ಸಿನಿಮಾಗೋಸ್ಕರ ತೆಗೆಸ್ಕೊಂಡಿರೋ ಫೋಟೋ ಅಂತ ನನಗೆ ಗೊತ್ತು. ಗೊತ್ತು ಅಂತ ಈಗ ಹೇಳ್ತಿದ್ದಲ್ಲ, ಅಲ್ಲಿ ಹೇಳ್ಬೇಕಿತ್ತು ತಾನೆ. ಆ ಮುದುಕಿ ಅಕ್ಕಂಗ್ ಹೊಡಿತಿದ್ರು, ನೀನ್ ನೋಡ್ಕೊಂಡು ಅದ್ ಹೇಗ್ ಸುಮ್ನಿದ್ಯಮ್ಮ? ಮಾರುತಿ, ಅಮ್ಮನ ಹತ್ರ ಹಾಗ ಮಾತಾಡ್ಬಾರ್ದು, ತಪ್ಪಲ್ವಾ? ಇಷ್ಟೊಂದ್ ತಾಳ್ಮೆ, ಅದಕ್ಕಿಂತ ಜಾಸ್ತಿ ನಿನ್ನಲ್ಲಿ ಒಳ್ಳೆತನ ಇರೋದಿಕ್ಕೇನೆ. ತಾಯಿ ತರ ನಿನ್ ತಂಗಿನ ಕಾಪಾಡ್ತಾ ಬಂದಿದ್ಯಾ. ಓ, ಎಮೋಷನಲ್ ಡೈಲಾಗ್ ಹೊಡೆದ್ಯಾ? ಸರಿ ಹೋಯ್ತು. ನೀನ್ ಹೇಳಿದ್ ನಿಜ. ನೀನ್ ಏನಾದ್ರೂ ಹೇಳಮ್ಮ, ಶ್ರೀಯಾಕ ತೆಗೆಸ್ಕೊಂಡಿದ್ದ ಫೋಟೋಸ್ ನೀನ್ ಏನಾದ್ರು ತೋರಿಸಿದ್ರೆ ಅಕ್ಕನ್ನ ಆ ಮುದುಕಿ ಹೊಡಿತಾನೆ ಇರ್ಲಿಲ್ಲ. ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿನ ಮರ್ಯಾದೆ ಕಾಪಾಡ್ತಿರೋವಾಗ ಏನೇ ಆದ್ರೂ ಸುಮ್ನಿರ್ಬೇಕು ಮಾರುತಿ. ಆ ಮೌನಕ್ಕೆಷ್ಟು ಬೆಲೆ ಇದೆ ಅಂದ್ರೆ ಅದು ಸೀತಾರಾಮ ಕಲ್ಯಾಣ ಮಾಡಿಸಿದ್ದಕ್ ಸಮಾನ. ಹೆಣ್ಮಕ್ಳು ಮನ್ಸಲ್ಲಿ ನಿಶ್ಶಬ್ದವಾಗಿ ಮಾಡಿರೋ ಹೋರಾಟನೇ
ಯಾವತ್ತು ಗೆಲ್ಲೋದು ಅದೇ ಯಾವತ್ತು ಶಾಶ್ವತವಾಗಿರೋದು. कौसल्या सुप्रजा राम पूर्वा संध्या प्रवर्तते उत्तिष्ठ नरशार्दूल कर्तव्यं दैवमान्धिकम् कौसल्या सुप्रजा राम पूर्वा संध्या देवर कीर्तने हाडे नीन ओळ्ळे केलस माडदे कौसल्या ईग ना निमगे सिहि सुद्दि हेळबहुदु आ सिहि सुद्दि एनत्ते